ಕಾಂಗ್ರೆಸ್ ಅನ್ನ ಹೊಸದಾಗಿ ಕಟ್ಟಲು ಈಗ ರಾಹುಲ್ ಜೊತೆ ಯುವ ನಾಯಕರ ಪಡೆ. ಹರಿಯಾಣ, ಮಹಾರಾಷ್ಟ್ರ, ಗುಜರಾತ್, ಅಸ್ಸಾಂಗಳಲ್ಲಿ ಮೂಡಿಬಂದ ಹೊಸ ಕೈ ನಾಯಕತ್ವ. ರಾಹುಲ್ ಗಾಂಧಿಯವರಿಗೆ ಹೊಸ ಕಾಂಗ್ರೆಸ್ ಕಟ್ಟಲು ಮಾದರಿ ಆಗಲಿದೆಯಾ ಹರಿಯಾಣ ಫಲಿತಾಂಶ? 2024 ಲೋಕಸಭೆ ಚುನಾವಣಾ ಫಲಿತಾಂಶಗಳ ಕುರಿತು ಪಕ್ಷದಲ್ಲಿನ ಸಂಭ್ರಮ ಇನ್ನೂ ಕಡಿಮೆಯಾಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಅಜೇಯರಲ್ಲ ಅನ್ನೋ ಅಗಾಧ ವಿಶ್ವಾಸ ಈಗ ಪ್ರತಿಪಕ್ಷಗಳಲ್ಲಿ ಮೂಡಿದೆ. ಆದರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರಿಗೆ 2024 ಫಲಿತಾಂಶದ ಬಗ್ಗೆ ಸಂಭ್ರಮಿಸೋಕೆ ಮೋದಿಯವರ ಸೋಲಿಗಿಂತ ಉತ್ತಮ ಬೇರೆ ಕಾರಣಗಳಿವೆ. ಮೊದಲನೇದಾಗಿ, ಕಾಂಗ್ರೆಸ್ ನೇರ ಸ್ಪರ್ಧೆಗಳಲ್ಲಿ ಬಿಜೆಪಿ ವಿರುದ್ಧ ಕನಿಷ್ಠ ಉತ್ತಮ ಹೋರಾಟ ನೀಡೋಕೆ ಆರಂಭ ಮಾಡಿದೆ. ಇಂತಹ ನೇರ ಕಾದಾಟಗಳಲ್ಲಿ ಅದರ ಗೆಲುವಿನ ಪ್ರಮಾಣ 2019 8% ಇದ್ದಿದ್ದು 2024 21% ಏರಿಕೆಯಾಗಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ಗೆಲುವಿನ ಪ್ರಮಾಣ 2019 92% ಇದ್ದಿದ್ದು 2024 71% ಕುಸಿದಿದೆ. ನೇರ ಸ್ಪರ್ಧೆಗಳಲ್ಲಿ ಬಿಜೆಪಿ ಈಗಲೂ ಕಾಂಗ್ರೆಸ್ಗಿಂತ ಮೇಲುಗೈ ಹೊಂದಿದೆ. ಆದರೆ ಕಾಂಗ್ರೆಸ್ ಈಗ ಹತಾಶ ಸ್ಪರ್ಧಿಯಾಗಿ ಉಳಿದಿಲ್ಲ. ಭವಿಷ್ಯದಲ್ಲಿ ಬಿಜೆಪಿ ವಿರುದ್ಧ ಇನ್ನೂ ಹೆಚ್ಚಿನ ಸಾಧನೆಯನ್ನ ಅದು ನಿರೀಕ್ಷೆ ಮಾಡಬಹುದು. ಹರಿಯಾಣದಲ್ಲಿ ಕಾಂಗ್ರೆಸ್ ಪವಾಡ. ಹರಿಯಾಣದಲ್ಲಿ ತನ್ನ ಹೂಡಾ ತಂತ್ರದ ಯಶಸ್ಸು ರಾಹುಲ್ಗೆ ಸಂಭ್ರಮಿಸೋಕೆ ಕಾರಣವಾಗಬೇಕು. ಮೊದಲು ಅಲ್ಲಿಯ ಫಲಿತಾಂಶಗಳನ್ನ ನೋಡೋಣ. ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಕೇರಳದಲ್ಲಿ 45.1%, ತಮಿಳುನಾಡಿನಲ್ಲಿ 46.9%, ತೆಲಂಗಾಣದಲ್ಲಿ 40.1% ಮತ್ತು ಉತ್ತರ ಪ್ರದೇಶದಲ್ಲಿ 43.5% ತನ್ನ ಮತಗಳಿಕೆಗೆ ಹೋಲಿಸಿದ್ರೆ 47.6% ಅತ್ಯಧಿಕ ಮತಗಳಿಕೆಯನ್ನ ಹರಿಯಾಣದಲ್ಲಿ ದಾಖಲು ಮಾಡಿದೆ. ಇದು 1984 ಈಚೆಗೆ ಹರಿಯಾಣದಲ್ಲಿ ಕಾಂಗ್ರೆಸ್ನ ಅತ್ಯಂತ ಹೆಚ್ಚಿನ ಮತಗಳಿಕೆ ಆಗಿದೆ. ಇದು ಹರಿಯಾಣದಲ್ಲಿ ಹೂಡಾ ತಂತ್ರವನ್ನ ಹೂಡಿದ್ದ ರಾಹುಲ್ ಅವರಿಗೆ ಗುಡ್ ನ್ಯೂಸ್. ಅವರು ಮಾಜಿ ಮುಖ್ಯಮಂತ್ರಿ ಭೂಪಿಂದರ್ ಸಿಂಗ್ ಹೂಡಾ ಅವರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಜಾಣ ಹೆಜ್ಜೆ ಇರಿಸಿದ್ರು. ತನ್ನ ಆಪ್ತ ವಲಯದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲರಂತಹ ಕಟ್ಟಾ ಹೂಡಾ ವಿರೋಧಿಗಳಿದ್ರು ಆ ರಾಜ್ಯದಲ್ಲಿ ಪಕ್ಷದ ಚುನಾವಣಾ ನಿರ್ವಹಣೆಯನ್ನ ಹೂಡಾಗೆ ಹಸ್ತಾಂತರಿಸಿದ್ರು. ರಾಜ್ಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ಸೆಲ್ಜಾರ್ ಅನ್ನು ಬದಲಿಸಿ ಆ ಸ್ಥಾನಕ್ಕೆ ಹೂಡಾ ನಿಷ್ಠ ಉದಯ್ ಭಾನ್ ಅವರನ್ನ ತಂದಿದ್ರು. ಭೂಪಿಂದರ್ ಸಿಂಗ್ ಹೂಡಾ ಅವರ ಪುತ್ರ ದೀಪೇಂದರ್ ಹೂಡಾ ಅವರು ರೋಟಕ್ ನಲ್ಲಿ ಗೆದ್ದ ರೀತಿ 2024 ಲೋಕಸಭೆ ಚುನಾವಣೆಗಳಲ್ಲಿ ಹರಿಯಾಣದಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯಕ್ಕೆ ಸಾಕ್ಷಿ. ತನ್ನ ರಾಜ್ಯಸಭಾ ಸದಸ್ಯತ್ವದ ಅವಧಿ ಇನ್ನೂ 2 ಇದ್ರೂ ದೀಪೇಂದರ್ ಲೋಕಸಭೆ ಚುನಾವಣೆ ಸ್ಪರ್ಧಿಸೋಕೆ ನಿರ್ಧರಿಸಿದ್ರು ಮತ್ತು 3.5 ಮತಗಳ ಪ್ರಚಂಡ ಅಂತರದಿಂದ ಗೆಲುವು ಸಾಧಿಸಿದ್ರು. ರೋಟಕ್ ನಲ್ಲಿ ಅವರು 62.8% ಮತಗಳನ್ನ ಗಳಿಸಿದ್ದು ಇದು ರಾಜ್ಯದ ಇತರ ಯಾವುದೇ ಕ್ಷೇತ್ರಕ್ಕೆ ಹೋಲಿಸಿದ್ರೆ ಗರಿಷ್ಠವಾಗಿದೆ. ಹೀಗೆ ಹರಿಯಾಣದಲ್ಲಿ ಭೂಪಿಂದರ್ ಹಾಗೂ ಅವರ ಪುತ್ರ ದೀಪೇಂದರ್ ಮೂಲಕ ರಾಹುಲ್ ಗಾಂಧಿಗೆ ಗಟ್ಟಿ ನಾಯಕರು ಸಿಕ್ಕಿದ್ದಾರೆ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಏನೂ ತಪ್ಪು ಮಾಡದೇ ಇದ್ರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರವೇ ಬರುವ ಸಾಧ್ಯತೆ ನಿಚ್ಚಳವಾಗಿದೆ. ಹರಿಯಾಣ ಮಾತ್ರವಲ್ಲ, ಅಸ್ಸಾಂ, ಗುಜರಾತ್, ಮಹಾರಾಷ್ಟ್ರಗಳಲ್ಲೂ ಈ ಚುನಾವಣೆ ಬಳಿಕ ಕಾಂಗ್ರೆಸ್ನಿಂದ ಹೊಸ ಹುಮ್ಮಸ್ಸಿನ ಹೋರಾಟಗಾರರ ಮನೋಭಾವದ ನಾಯಕರು ಹೊರಹೊಮ್ಮಿದ್ದಾರೆ. ಅಸ್ಸಾಮಿನ ಜೊಹರಾತ್ ಕ್ಷೇತ್ರದಲ್ಲಿ ಗೆದ್ದ ಕಾಂಗ್ರೆಸ್ ಯುವ ನಾಯಕ ಗೌರವ್ ಗೊಗೋಯಿ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರಿಗೆ ತೀವ್ರ ಹಿನ್ನಡೆ ತಂದಿದ್ದಾರೆ. ಅಲ್ಲಿ ತಪನ್ ಗೊಗೋಯಿ ಬಿಜೆಪಿ ಅಭ್ಯರ್ಥಿಯಾಗಿದ್ದು ಗೌರವರನ್ನ ಸೋಲ್ಸೋಕೆ ಸಿಎಂ ಶರ್ಮಾ ಮತ್ತು ಅವರ ಸಂಪುಟ ಸದಸ್ಯರು ದಿನಗಟ್ಟಲೆ ಜೋಹರ್ನಲ್ಲಿ ಮೊಕ್ಕಾಂ ಹೂಡಿದ್ರು. ಗೌರವ್ ಅವರ ರಾಜಕೀಯ ಪ್ರವೇಶದಿಂದಾಗಿಯೇ ಅವರ ತಂದೆ ಹಾಗೂ ಆಗಿನ ಮುಖ್ಯಮಂತ್ರಿ ತರುಣ್ ಗೊಗೋಯ್ ಅವರೊಂದಿಗಿನ ಶರ್ಮಾ ಸಂಬಂಧ ಹಳಸೋಕೆ ಮತ್ತು ಅಂತಿಮವಾಗಿ ಕಾಂಗ್ರೆಸ್ನಿಂದ ಶರ್ಮಾ ನಿರ್ಗಮನಕ್ಕೆ ಕಾರಣ ಆಗಿತ್ತು. ಈಗ ಜೋರ್ಹಾತ್ನಲ್ಲಿ ಶರ್ಮಾ ವಿರುದ್ಧ ಗೌರವ್ ಮೇಲುಗೈ ಸಾಧಿಸಿರೋದ್ರಿಂದ ರಾಹುಲ್ ರಾಜ್ಯದಲ್ಲಿ ಪಕ್ಷದ ಹೊಣೆಯನ್ನ ಅವರಿಗೆ ವಹಿಸೋಕೆ ಮತ್ತು 2026 ವಿಧಾನಸಭೆ ಚುನಾವಣೆಯಲ್ಲಿ ಅವರನ್ನ ಕಾಂಗ್ರೆಸ್ನ ಮುಖವಾಗಿಸೋಕೆ ಬಯಸಬಹುದು. ಇದು ತಿರುವನಂತಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಠಿಣ ತ್ರಿಕೋನ ಸ್ಪರ್ಧೆಯಲ್ಲಿ ತನ್ನ ಸತತ 4 ಗೆಲುವನ್ನು ದಾಖಲಿಸಿರುವ ಶಶಿ ತರೂರ್ ಅವರಿಗೂ ಅನ್ವಯಿಸುತ್ತೆ. ಕೇರಳದಾದ್ಯಂತ ತರೂರ್ ದೊಡ್ಡ ಜನಪ್ರಿಯತೆ ಇರುವ ರಾಜಕಾರಣಿ. 2026 ವಿಧಾನಸಭೆ ಚುನಾವಣೆಗಳಲ್ಲಿ ಅವರು ಕಾಂಗ್ರೆಸ್ ಅನ್ನ ಮುನ್ನಡೆಸೋಕೆ ಅತ್ಯುತ್ತಮ ಆಯ್ಕೆ ಆಗಲೂಬಹುದು. ರಾಹುಲ್ ಅವರ ಅತ್ಯಾಪ್ತ ಹಾಗೂ ಮಹತ್ವಾಕಾಂಕ್ಷಿ ಕೆಸಿ ವೇಣುಗೋಪಾಲ್ ಅವರು ತರೂರ್ ಮಾರ್ಗದಲ್ಲಿ ದೊಡ್ಡ ತಡೆಯಾಗಿದ್ದಾರೆ. ಕೇರಳದಲ್ಲಿ ಪಕ್ಷದ ಹಿತಾಸಕ್ತಿಗೆ ವೇಣುಗೋಪಾಲ್ ಸಖ್ಯವನ್ನ ಮೀರಿ ರಾಹುಲ್ ಯೋಚನೆ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನು ಗುಜರಾತ್ನ ಗೆನಿಬೆನ್ ಠಾಕೂರ್ ಶಾಸಕಿಯಾಗಿದ್ದು ಗುಜರಾತಿನ ಬನಸ್ಕಾಂತ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಗಿಳಿದಿದ್ದ ಅವರು ಗೆಲುವಿನ ನಗೆ ಬೀರುವ ಮೂಲಕ ಸತತ 3 ಬಾರಿ ರಾಜ್ಯದ ಎಲ್ಲ 26 ಸ್ಥಾನಗಳನ್ನ ಗೆದ್ದು ಹ್ಯಾಟ್ರಿಕ್ ಸಾಧಿಸುವ ಬಿಜೆಪಿ ಕನಸಿಗೆ ತಣ್ಣೀರೆರೆಸಿದ್ದಾರೆ. ಅವರ ಚುನಾವಣಾ ಪ್ರಚಾರಕ್ಕೆ ನೀಡೋಕೆ ಕಾಂಗ್ರೆಸ್ ಬಳಿ ಹಣ ಇರಲಿಲ್ಲ. ಠಾಕೂರ್ ತನ್ನ ಬೆಂಬಲಿಗರು ಮತ್ತು ಹಿತೈಷಿಗಳಿಂದ ತಲಾ 111 ರೂಪಾಯಿಗಳ ದೇಣಿಗೆ ಕೋರೋಕೆ ಕ್ರೌಡ್ ಫಂಡಿಂಗ್ ನ ಮೊರೆ ಹೋಗುವುದು ಅನಿವಾರ್ಯವಾಗಿತ್ತು. ದಶಕಗಳಿಂದಲೂ ಗುಜರಾತ್ನಲ್ಲಿ ಪ್ರಬಲ ಹೋರಾಟಗಾರ ನಾಯಕನ ಕೊರತೆಯನ್ನ ಕಾಂಗ್ರೆಸ್ ಎದುರಿಸ್ತಾ ಇದೆ. ಈಗ 48 ಹರಿಯದ ಮಹಿಳಾ ನಾಯಕಿ ಗೆಣಿಬೆನ್ ಠಾಕೂರ್ ಈ ಸ್ಥಾನಕ್ಕೆ ಅತ್ಯಂತ ಅರ್ಹರಾಗಬಹುದು. ಕಾಂಗ್ರೆಸ್ ಪಕ್ಷದಿಂದ ಹಲವು ಪ್ರಮುಖ ನಾಯಕರ ನಿರ್ಗಮನಕ್ಕೆ ಸಾಕ್ಷಿಯಾಗಿರುವ ಮಹಾರಾಷ್ಟ್ರ 2024 ಚುನಾವಣೆ ಗಮನಾರ್ಹ ಹೋರಾಟ ಸಾಮರ್ಥ್ಯವಿರುವ ಕೆಲವು ಯುವ ವಿಜೇತರನ್ನ ಮುನ್ನೆಲೆಗೆ ತಂದಿದೆ. ಮುಂಬೈ ನಾರ್ತ್ ಸೆಂಟ್ರಲ್ ನಿಂದ ಆಯ್ಕೆಯಾಗಿರುವ 49 ವರ್ಷಾ ಗಾಯಕ್ವಾಡ್, ಸೋಲಾಪುರ ಸಂಸದೆ ಹಾಗೂ ಮಾಜಿ ಗೃಹ ಸಚಿವ ಸುಶೀಲ್ ಕುಮಾರ್ ಶಿಂಧೆ ಅವರ ಪುತ್ರಿ 43 ಪ್ರಣೀತಿ ಶಿಂಧೆ, ಶಿವಸೇನೆ ಅಂದ್ರೆ ಯುಬಿಟಿ ಸಾಂಗ್ಲಿ ಕ್ಷೇತ್ರದಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿ ಗೆದ್ದು ಈಗ ಕಾಂಗ್ರೆಸ್ಗೆ ಬೆಂಬಲ ನೀಡಿರುವ
ಮಾಜಿ ಮುಖ್ಯಮಂತ್ರಿ ವಸಂತ ದಾದಾ ಪಾಟೀಲ್ ಅವರ ಮೊಮ್ಮಗ 43 ವರ್ಷದ ವಿಶಾಲ್ ಪಾಟೀಲ್ ಮಹಾರಾಷ್ಟ್ರ ಕಾಂಗ್ರೆಸ್ನಲ್ಲಿ ಉತ್ಸಾಹ ತುಂಬಿರುವ ಉದಯೋನ್ಮುಖ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಇದು ಕಾಂಗ್ರೆಸ್ ಪಾಲಿಗೆ ನಿಜಕ್ಕೂ ಅತ್ಯುತ್ತಮ ಬೆಳವಣಿಗೆ. ಉತ್ತರ ಪ್ರದೇಶದ ಸೀತಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಹೆಚ್ಚು ಪರಿಚಿತರಲ್ಲದ ರಾಕೇಶ್ ರಾಥೋಡ್ ಬಿಜೆಪಿಯನ್ನ ಸೋಲಿಸಿದ್ದಾರೆ. ಎಸ್ಪಿ ಶಾಸಕರೊಬ್ಬರು ಸ್ಪರ್ಧಿಸೋಕೆ ನಿರಾಕರಿಸಿದ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ತನ್ನ ಟಿಕೆಟ್ ಮರಳಿಸಿದ ಬಳಿಕ ಅಲ್ಲಿಂದ ಸ್ಪರ್ಧೆ ಮಾಡೋಕೆ ರಾಥೋಡ್ಗೆ ಅವಕಾಶ ದಕ್ಕಿತ್ತು ಮತ್ತು ಅವರು 35 ವರ್ಷಗಳ ಬಳಿಕ ಸೀತಾಪುರ ಕ್ಷೇತ್ರವನ್ನ ಮರಳಿ ಕಾಂಗ್ರೆಸ್ ಉಡಿಯಲ್ಲಿ ಹಾಕೋಕೆ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಯುಪಿಯಲ್ಲಿ ಅನಿರೀಕ್ಷಿತವಾಗಿ ಕಾಂಗ್ರೆಸ್ಗೆ ಒಬ್ಬ ಹೊಸ ಪ್ರಭಾವಿ ನಾಯಕ ಸಿಕ್ಕಿದ್ದಾರೆ. 2009 ಲೂಧಿಯಾನದಿಂದ ಗೆದ್ದು 2019 ಆನಂದ್ಪುರ ಸಾಹಿಬ್ನಿಂದ ಗೆದ್ದಿದ್ದ ಕಾಂಗ್ರೆಸ್ನ ಮನೀಶ್ ತಿವಾರಿ 2024 ಕ್ಷೇತ್ರವನ್ನ ಚಂಡೀಗಢಕ್ಕೆ ಬದಲಿಸಿ ಬಿಜೆಪಿ ಭದ್ರಕೋಟೆಯಲ್ಲಿ ಅದನ್ನ ಸೋಲಿಸಿ ಗೆಲುವಿನ ನಗೆ ಬೀರಿದ್ದಾರೆ. ಅವರು ಕಾಂಗ್ರೆಸ್ಗೆ ಭರವಸೆಯ ನಾಯಕರಾಗಬಲ್ಲರು. ಕಾಂಗ್ರೆಸ್ನ 99 ಸಂಸದರಲ್ಲಿ ತಮ್ಮ ವೈಯಕ್ತಿಕ ಸಾಮರ್ಥ್ಯದಿಂದಲೇ ಗೆಲುವು ಸಾಧಿಸಿರುವ ಹಲವರಿದ್ದಾರೆ ಮತ್ತು ಇವರೆಲ್ಲ ಕಾಂಗ್ರೆಸ್ ಪಾಲಿಗೆ ಬಲವಾದ ಆಸರಿಯನ್ನ ಒದಗಿಸಬಲ್ಲರು. ಈವರೆಗೆ ಪಕ್ಷದಲ್ಲಿ ರೇವಂತ್ ರೆಡ್ಡಿ, ಡಿಕೆ ಶಿವಕುಮಾರ್, ಭೂಪೇಶ್ ಬಘೇಲ್, ಸಚಿನ್ ಪೈಲಟ್ ಮತ್ತು ಕೂಡಾಗಳು ಹೀಗೆ ಕೆಲವೇ ಸ್ಟಾರ್ಗಳಿದ್ರು. ಈಗ ಇದ್ದಕ್ಕಿದ್ದಂತೆ ಕಾಂಗ್ರೆಸ್ನಲ್ಲಿ ವಿವಿಧ ರಾಜ್ಯಗಳ ತಮ್ಮ ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಯಶಸ್ವಿಯಾಗಿ ಸೋಲಿಸುವ ಮೂಲಕ ತಮ್ಮ ಸಾಮರ್ಥ್ಯವನ್ನ ಸಾಬೀತುಗೊಳಿಸಿರುವ ಹೋರಾಟಗಾರರು ಹಲವರು ಕಾಣ್ತಿದ್ದಾರೆ. ತಮ್ಮ ಗೆಲುವಿಗೆ ಮೋದಿ ಮತ್ತು ಅವರ ವ್ಯಕ್ತಿತ್ವ ಆಕರ್ಷಣೆಗೆ ಋಣಿಯಾಗಿರುವ ಬಿಜೆಪಿ ಸಂಸದರಂತಲ್ಲ ಈ ಕಾಂಗ್ರೆಸ್ ಸಂಸದರು. ಇವರೆಲ್ಲ ಒಂದು ರೀತಿಯಲ್ಲಿ ಸ್ವಯಂ ತಮ್ಮನ್ನ ರೂಪಿಸಿಕೊಂಡು ಗೆದ್ದಿರುವ ಕಠಿಣ ಹೋರಾಟಗಾರರು. ಸಂಸತ್ತಿನಲ್ಲೂ ಬಿಜೆಪಿ ಈ ಬಾರಿ ಸ್ಮೃತಿ ಇರಾನಿಯಂತಹ ಬೊಬ್ಬೆಕೋರರ ಕೊರತೆ ಎದುರಿಸುವಾಗ ಕಾಂಗ್ರೆಸ್ನಿಂದ ಚೆನ್ನಾಗಿ ಮಾತನಾಡಬಲ್ಲವರ ಪಡೆಯೇ ಇದೆ. ಅವರು ರಾಹುಲ್ ಗಾಂಧಿ ಅವರಿಗೆ ಹೊಸದಾಗಿ ಸಂಘಟನೆ ಆರಂಭಿಸೋಕೆ ಮತ್ತು ರಾಜ್ಯಗಳಲ್ಲಿ ಬಿಜೆಪಿ ವಿರುದ್ಧ ಹೋರಾಡಿ ಕಾಂಗ್ರೆಸ್ ಅನ್ನ ಮರು ನಿರ್ಮಾಣ ಮಾಡೋಕೆ ಉಜ್ವಲ ಅವಕಾಶವನ್ನ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಈ ಚುನಾವಣೆ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಪಾಲಿಗೆ ಖುಷಿ ಪಡೋಕೆ ಸಾಕಷ್ಟು ಕಾರಣಗಳನ್ನ ಕೊಟ್ಟಿದೆ. ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿಯ ಬಹುಮತವನ್ನ ಕಸಿದುಕೊಂಡಿದ್ದಕ್ಕಲ್ಲ, ಹೊಸ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಲು ತನಗೆ ಅವಕಾಶವನ್ನ ಒದಗಿಸಿರೋದಕ್ಕಾಗಿ 2024 ಚುನಾವಣಾ ಫಲಿತಾಂಶವನ್ನ ರಾಹುಲ್ ಗಾಂಧಿ ಮತ್ತು ಇಡೀ ಕಾಂಗ್ರೆಸ್ ಸಂಭ್ರಮಿಸಬೇಕು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ಅಗತ್ಯ, ಅದನ್ನ ನಿಮ್ಮ ವಾರ್ತಾ ಭಾರತಿ ಚಾನೆಲ್ ಮಾಡ್ತಾ ಬರ್ತಾ ಇದೆ. ನೀವು ನಮ್ಮನ್ನ ಬೆಂಬಲಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನ ಪ್ರೆಸ್ ಮಾಡಿ, ಹಾಗೆಯೇ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮುಖಾಂತರ ತಿಳಿಸಿ, ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ನಿಮಗೆ ಪರಿಚಯಸ್ಥರ ಜೊತೆನೂ ಅದನ್ನ ಶೇರ್ ಮಾಡಿ. ಇದು ನೀವು ನಮಗೆ ಮಾಡಬಹುದಾದ ದೊಡ್ಡ ಸಹಕಾರ.